ಶಿವಶರಣರ ರೇವಪ್ಪಯ್ಯ ಮುತ್ಯಾ ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಸಚಿವ ಶಾಸಕರಾದ ಪ್ರಭು ಬಿ ಚವ್ಹಾಣ ಭಾಗವಹಿಸಿ ಭಕ್ತಾದಿಗಳಿಗೆ ಹೋಳಿಗೆ ತುಪ್ಪ ಬಡಿಸಿ ಗಮನ ಸೆಳೆದರು. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಖೇಡ ಗ್ರಾಮದಲ್ಲಿ ಪೂಜ್ಯ ಶ್ರೀ ಶಿವಶರಣರ ರೇವಪ್ಪಯ್ಯ ಮುತ್ಯಾ ಜಾತ್ರಾ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವರ್ಷ ಸರಿಯಾಗಿ ಮಳೆ ಬೆಳೆಯಾಗಿ ರೈತರ ಜೀವನ ಸಮೃದ್ಧಿಯಾಗಲೆಂದು ಮತ್ತು ನಾಡಿನಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲೆಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಭಕ್ತಾದಿಗಳಿಗೆ ತಮ್ಮ ಕೈಯಿಂದಲೇ ಹೋಳಿಗೆ ತುಪ್ಪ ಬಡಿಸಿ ನಂತರ ತಾವು ಭಕ್ತರೊಂದಿಗೆ ಕುಳಿತು ಪ್ರಸಾದವನ್ನು ಸೇವಿಸಿದ್ದಾರೆ. ಇದೇ ವೇಳೆ ತೆಡೋಳ ಮೆಹಕರ್ ಮಠದ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದರು. ನಂತರ ಮಾತನಾಡಿ ಪವಾಡ ಪುರುಷ ರೇವಪ್ಪಯ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಖೇಡ ಗ್ರಾಮದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತಿದೆ. ಸಾಕಷ್ಟು ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಪುನೀತರಾಗುತ್ತಿದ್ದಾರೆ ಎಂದರು. ಹೋಳಿಗೆ ತುಪ್ಪದ ದಾಸೋಹ ಈ ಜಾತ್ರೆಯ ವೈಶಿಷ್ಟ್ಯವಾಗಿದ್ದು ಜಾತ್ರೆಯಲ್ಲಿ ಹಬ್ಬದ ವಾತಾವರಣ ಕಂಡುಬರುತ್ತದೆ. ಪವಾಡ ಪುರುಷರಾದ ಶಿವಶರಣ ರೇವಪ್ಪಯ್ಯ ಮುತ್ಯಾ ಜಾತ್ರೆಯಲ್ಲಿ ಭಾಗವಹಿಸುವುದೆ ನನ್ನ ಸೌಭಾಗ್ಯ ಅಂತ ಹೇಳಿದರು. 70 ಲಕ್ಷದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ನೀಡಿದ್ದಾರೆ. ಶಾಸಕರು ಖೇಡ ಗ್ರಾಮದಲ್ಲಿ 40 ಲಕ್ಷ ಹಾಗೂ ಕಾಳಗಾಪುರ ಗ್ರಾಮದಲ್ಲಿ 30 ಲಕ್ಷ ಅನುದಾನದಲ್ಲಿ ಕೈಗೊಂಡಿರುವ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಕೆಲಸ ಗುಣಮಟ್ಟದಿಂದ ಮಾಡಬೇಕು ಎಂದು ಗುತ್ತಿಗೆದಾರರಿಗೆ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಈ ಭಕ್ತರು ಈ ಭಾರತ ಸ್ವಾಮಿ ಅವರು ಹಿಂದಿನ ಮಹಿಳೆ ಒಂದು ಹೆಮ್ಮೆಯಿಂದ ನಮ್ಮ ಗುರು ಏನ್ ಬಿ ಆದೇಶಿದ್ರೆ ನಾವು 100% ಪೂರ್ಣ ಮಾಡ್ಕೊಡ್ತೀನಿ. ಇಲ್ಲಿ ಬೆಳಿಗ್ಗೆ ಇದೆ, ಯಾಕಂದ್ರೆ ಇವು ಜಾಸ್ತಿ ಬೆಳಿಬೇಕು, ಜಾಸ್ತಿ ಪ್ರಚಾರ ಆಗ್ಬೇಕು. ಇವು ಜಾಸ್ತಿ ಆಗುತ್ತೆ ಅವ್ರು ಎಲ್ಲೇನೋ ಬೆಳಿಗ್ಗೆ